ಮತ್ತು ಇವನ್ 2019 ಕೂಡ ದೊಡ್ಡ ಪ್ರಮಾಣದಲ್ಲಿ ಕ್ಯಾಶ್ದಲ್ಲಿ ದುಡ್ಡು ತೊಗೊಂಡಿದ್ದಾರೆ. 2,000 ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ತೊಗೊಳ್ಳಿಕ್ಕೆ ಅವಕಾಶ ಇಲ್ಲ. ತೊಗೊಂಡ್ರೆ ಅದಕ್ಕೆ ಇವನ್ ವ್ಯವಹಾರ ಮಾಡೋರಿಗೂ ಸಹಿತ ಈ ಕಾನೂನು ಅಪ್ಲೈ ಆಗ್ತದೆ. 2,000 ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ಇಲ್ಲ ಅಥವಾ ಕ್ಯಾಶ್ದಾಗ ವ್ಯವಹಾರ ಮಾಡಿದರೆ ಪ್ಯಾನ್ ಕಾರ್ಡ್ ನಂಬರ್ ತೊಗೋಬೇಕು. ಈ ಥರದ ಹಲವಾರು ನಿಯಮಗಳಿದ್ದಾವೆ. ಆ ನಿಯಮಗಳ ಉಲ್ಲಂಘಿಸಿ ದೊಡ್ಡ ಪ್ರಮಾಣದಲ್ಲಿ ಕೋಟ್ಯಾಂತರ ರೂಪಾಯಿ ಭಾಳ ಸಣ್ಣದಾಗ್ತದೆ ಕಾಂಗ್ರೆಸ್ಸಿಗೆ. ರಿಯಲಿ ಕೋಟ್ಯಾಂತರ ರೂಪಾಯಿ ಅವರು ಹಣವನ್ನು ಸಂಗ್ರಹ ಮಾಡಿದ್ದಾರೆ. ಅದು ಸಿಕ್ಕದ ಸಿಕ್ಕ ಮೇಲೆ ನೋಟಿಸ್ ಕೊಡಲಾರ್ದು ಇನ್ನೇನು ಅವ್ರಿಗೆ ಪ್ರೀತಿಲ್ಲೇ ಸನ್ಮಾನ ಮಾಡಿ ಕಳಿಸ್ಬೇಕಾ? ನೋಟಿಸ್ ಕೊಟ್ಟಾರೆ, ಅವರು ಸಮರ್ಥನೆ ಮಾಡಲಿ. ನಮಗಿಲ್ಲ ಕೊಡೋದಿಲ್ಲ, ಇದು ಯಾಕೆ ಕೊಡೋದಿಲ್ಲ ಅಂತ ಕಾನೂನು ಪ್ರಕಾರ ಇಲ್ಲ, ಕೋರ್ಟ್ಗೆ ಹೋಗಲಿ. ಕೋರ್ಟ್ಗೆ ಹೋದಾಗೂ ಕೋರ್ಟ್ನವ್ರು ಹೇಳಾರ, ಕೋರ್ಟ್ನವರು ಇವ್ರು ಮೇಲ್ಮನವಿ ರಿಜೆಕ್ಟ್ ಮಾಡಿದ್ರೆ ಏನರ್ಥ? ಕೇಸ್ನಾಗ ದಮ್ ಐತೆ ಅಂತ ಅರ್ಥ. ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ನವರು ತನಿಖೆಗೆ ಮತ್ತು ಏನು ಅವ್ರು ತಪ್ಪು ಮಾಡಿದ್ದಾರೆ ಅದನ್ನು ಸರಿಪಡಿಸ್ಕೊಳ್ಬೇಕು, ಇಲ್ಲ ತನಿಖೆಗೆ ಸಹಕರಿಸ್ಬೇಕು. ಅದು ಬಿಟ್ಟು ನಮಗೆ ನೋಟಿಸ್ ಕೊಟ್ಟಿದ್ದ ಒಂದು ದೊಡ್ಡ ಇಶ್ಯೂ ಮಾಡಿದ್ರೆ ಇದನ್ನು ಎಷ್ಟು ರಾಜಕೀಯ ದುರುದ್ದೇಶ. ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ನಲ್ಲ, ಅದಾದ್ಮೇಲೂ ರಾಜಕೀಯ ದುರುದ್ದೇಶ ಅಂದ್ರೆ ನಾವೇನು ಮಾಡ್ಬೇಕು? ಈಗ ನಿಮ್ಗೆ ನಾನು ಹೇಳಿದ್ನಲ್ಲ, ಇದೇ ಕಾರಣ ಕಾಂಗ್ರೆಸ್ ಪಾರ್ಟಿಯವ್ರು ಎಂದೂ ನಾವು ತಪ್ಪು ಮಾಡೀವಿ ಅದಕ್ಕೆ ನಮಗೆ ನೋಟಿಸ್ ಕೊಟ್ಟರೆ ಅಂತ ಎಂದೂ ಒಪ್ಕೊಳ್ಳೋದಿಲ್ಲ. ದಿಸ್ ಇಸ್ ದೇ ಅದರ್ ಇಂಟರ್ನಲ್ ಪ್ರಾಬ್ಲಮ್. ಸರ್, ಐ ಎನ್ ಡಿ ಎಲ್ಲ ಘಟನೆ ಇವರುಗಳು ಇವತ್ತು ಕೇಜ್ರಿವಾಲ್ ಏನು ಆರಿಸ್ಬಿಟ್ಟಿದ್ರೆ, ಜೊತೆಗೆ ದೊಡ್ಡ ರ್ಯಾಲಿ ಮಾಡ್ತಿದ್ರೆ ಇಲ್ಲೂ ಅವ್ರನ್ನ ನೋಡ್ರಿ, 9 ಸರ್ತಿ ಸಮನ್ಸ್ ಕೊಟ್ಟಿದೆ. ಆನಂತರ ಈಗಾಗಲೇ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಸುಪ್ರೀಂ ಕೋರ್ಟ್ನವರು ಟ್ರಯಲ್ ಕೋರ್ಟಿಗೆ ಹೋಗ್ರಿ ಅಂತ, ಕವಿತಾ ಅವ್ರ ಕೇಸ್ದಾಗ ಟ್ರಯಲ್ ಕೋರ್ಟಿಗೆ ಹೋಗ್ರಿ ಅಂತ ಹೇಳಿದ್ದನ್ನು ನೋಡಿಕೊಂಡು ಹಿಂತಕೊಂಡಿದ್ದಾರೆ. ಟ್ರಯಲ್ ಕೋರ್ಟು ಈಗ ಅವ್ರನ್ನ ಕಸ್ಟಡಿಗೆ ಒಪ್ಪಿಸಿದೆ. ಅಕಸ್ಮಾತ್ತಾಗಿ ದೇಶದ ಕಾನೂನು ಮತ್ತು ಜುಡಿಷಿಯರಿ ಮೇಲೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ವಿಶ್ವಾಸ ಇದೆಯೋ ಇಲ್ಲವೋ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಇಂಡಿ ಘಟಬಂಧಕ್ಕೆ, ಗವಂಡಿ ಘಟಬಂಧನಕ್ಕೆ ಈಗಾಗಲೇ 600 ಲಾಯರು ಯಾವ ರೀತಿ ಕೋರ್ಟ್ಗಳ ಮೇಲೆ ಒತ್ತಡ ತರುವ ತಂತ್ರ ನಡೀತಾ ಇದೆ ಅಂತ ಪತ್ರವನ್ನು ಬರೆದಿದ್ದಾರೆ. ಇದೇ ತಂತ್ರವನ್ನು ಮುಂದುವರಿಸ್ಕೊಂಡು ಹೋಗೋರು ನೀವು ಏನು ನಡೆಸಿರಿ ನೀವು ದೇಶದೊಳಗೆ? ಇವತ್ತು ಕೋರ್ಟ್ಗಳು ಯಾವಾಗ ಜಾಮೀನನ್ನು ರಿಜೆಕ್ಟ್ ಮಾಡ್ಯಾವ ಅದ್ರಾಗೇನೋ ಅರ್ಥಿರ್ಬೇಕಂತ ಆಯ್ತಲ್ಲ, ಇಲ್ಲ ಕೋರ್ಟಾಗಿ ರಿಜೆಕ್ಟ್ ಮಾಡ್ತಿದ್ದು ಪ್ರೈಮ್ ಆಫೀಸಿಗೆ ಕೇಸೇ ಇಲ್ಲ, ಮೊದಲು ಅವ್ರು ರಿಲೀಸ್ ಮಾಡಿರಿ ಅಂತ ಹೇಳ್ತಾ ಇತ್ತು ಕೇಸ್. ಇಷ್ಟು ತಿಳುವಳಿಕೆ ಇರಲಾರ್ದಂಥ 65 ವರ್ಷ ಆಡಳಿತ ಮಾಡಿದಂಥವ್ರಿಗೆ ಇಷ್ಟು ತಿಳುವಳಿಕೆ ಇಲ್ಲ ಅನ್ನೋದೇ ದೇಶದ ಬಹುದೊಡ್ಡ ದುರ್ದೈವ. ಯಾರನ್ನ ನಮ್ಮ 65 ವರ್ಷ ಆಳಿದ್ರು ಅನ್ನೋದು ನಾವು ವಿಚಾರ ಮಾಡಬೇಕಾಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.